वेलकम बैक फ्रेंड्स यूट्यूब निम्हे माहिती तिळिसिकोळ्ळि फ्रेंड्स इंडियादल्लि ಏನು 5G ಲಾಂಚ್ ಆಗ್ತಾ ಇದೆ ಸಾಕಷ್ಟು ಯೂಸರ್ಸ್ ಗೆ ಡೌಟ್ಸ್ ಇದೆ ಅಂತ ಹೇಳಬಹುದು ಇಂಡಿಯಾದಲ್ಲಿ ಏನು 5G ಲಾಂಚ್ ಆಗುತ್ತೆ ಪ್ಲಾನ್ ದು ಪ್ರೈಸ್ ಏನು ಹಾಗೂ ಇಂಡಿಯಾದಲ್ಲಿ ಯಾವ ಲಾಂಚ್ ಆಗುತ್ತೆ ಯಾವ ಸಿಟಿಲಿ ಲಾಂಚ್ ಆಗುತ್ತೆ ಫಸ್ಟ್ ಗೆ ಯಾವ ಸಿಟಿಲಿ ಲಾಂಚ್ ಆಗುತ್ತೆ ಅದರ ಜೊತೆಗೆ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಇನ್ನು 5G ಲಾಂಚ್ ಆಯ್ತು ಅನ್ಕೊಳ್ಳಿ ಅದರ ಸ್ಪೀಡ್ ಎಷ್ಟು ಇದೆ ಅಂತ ಸಾಕಷ್ಟು ಯೂಸರ್ಸ್ ಗೆ ಡೌಟ್ಸ್ ಇದೆ ಅಂತ ಹೇಳಬಹುದು ಇನ್ನೊಂದು ಆಲ್ರೆಡಿ ಮಾರ್ಕೆಟ್ ಅಲ್ಲಿ 5G ಸ್ಮಾರ್ಟ್ಫೋನ್ ಅಂತ ರಿಲೀಸ್ ಮಾಡಿದಾರೆ ಅಂತ ಹೇಳಬಹುದು ಅದರ ಜೊತೆಗೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ಎಸ್ಟಿಮೇಟೆಡ್ ಒಂದು ಐಡಿಯಾ ಕೊಡ್ತೀನಿ ಅಂದ್ರೆ 5G ಪ್ಲಾನ್ಸ್ ಏನಿದೆ ಅದರ ಪ್ರೈಸ್ ಏನಿರುತ್ತೆ ಮತ್ತೆ ಎಷ್ಟು GB ಡಾಟಾ ಕೊಡ್ತಾರೆ ಮತ್ತೆ ಅದರ ಸ್ಪೀಡ್ ಏನು ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಹೋಪ್ ಫ್ರೆಂಡ್ಸ್ ನೀವು ನಂತರ ಯೋಚನೆ ಮಾಡ್ತಿರಬೇಕು ಇಂಡಿಯಾದಲ್ಲಿ ಏನು 5G ಲಾಂಚ್ ಆಗುತ್ತೆ ಆ ಟೈಮಲ್ಲಿ ಅದರ ಸ್ಪೀಡ್ ಏನಿರುತ್ತೆ ಮತ್ತೆ ಅದರದು ಪ್ಲಾನ್ ದು ಪ್ರೈಸ್ ಏನು ಮತ್ತೆ ಎಷ್ಟು GB ಡಾಟಾ ಒಂದು ಡೈಲಿ ನಮಗೆ ಯೂಸ್ ಮಾಡೋದಕ್ಕೆ ಸಿಗ್ತಾ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಒಂದು ಡೇಟ್ ಕೂಡ ಬಂದಿದೆ ಅಂತ ಹೇಳಬಹುದು ಅಂದ್ರೆ ಸೆಪ್ಟೆಂಬರ್ 29ನೇ ತಾರೀಕು ಏನಿದೆ 5G ಏನಿದೆ ಕೆಲವೊಂದು ಸಿಟಿಯಲ್ಲಿ ಅಂದ್ರೆ 13 ಸಿಟಿಯಲ್ಲಿ ಲಾಂಚ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಫ್ರೆಂಡ್ಸ್ ಇದು ಕೆಲವೊಂದು ಮೆಟ್ರೋ ಸಿಟೀಸ್ ಏನಿದೆ ಅಂತ ಸಿಟಿಯಲ್ಲಿ ಸ್ಟಾರ್ಟಿಗೆ ಲಾಂಚ್ ಆಗುತ್ತೆ ಅದಾದ್ಮೇಲೆ ಫ್ರೆಂಡ್ಸ್ ಓವರ್ ಆಲ್ ಒಂದು 3 ಅಥವಾ 4 ತಿಂಗಳಲ್ಲಿ ಓವರ್ ಆಲ್ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಬಹುದು ಫ್ರೆಂಡ್ಸ್ ಇನ್ನೊಂದು ಯಾಕಂದ್ರೆ 5G ಏನು ಅನೌನ್ಸ್ಮೆಂಟ್ ಆಯ್ತು ಬ್ಯಾಂಡ್ಸ್ ಕೂಡ ಈಗ ಖರೀದಿ ಮಾಡಿದ್ರೆ ಅಂತ ಹೇಳಬಹುದು ಟೆಲಿಕಾಂ ಕಂಪನಿ ಅಂದ್ರೆ ಅದು 5G ಬ್ಯಾಂಡ್ಸ್ ಏನು ಬರುತ್ತೆ ಅದು ಕೂಡ ಖರೀದಿ ಮಾಡಿದ್ರೆ ಅದರಲ್ಲಿ ವಿಡಿಯೋ ಕೂಡ ಮಾಡಿದೀನಿ ನಾನು ಒಂದ ವೇಳೆ ನೀವು 5G ಸ್ಮಾರ್ಟ್ಫೋನ್ ಅನ್ನು ಖರೀದಿ ಮಾಡಬೇಕು ಅಂತಿದ್ರೆ ಅಥವಾ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಆ ವಿಡಿಯೋನ ಚೆಕ್ ಮಾಡಿ ನಾನು ಐ ಬಟನ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಆ ವಿಡಿಯೋನ ಲಿಂಕ್ ನ ಕೊಡ್ತೀನಿ ಇನ್ನೊಂದು ಫ್ರೆಂಡ್ಸ್ ಇಂಡಿಯಾದಲ್ಲಿ ಸ್ಟಾರ್ಟಿಗೆ ಅಂದ್ರೆ ಫಸ್ಟ್ ಗೆ ಏನಿದೆ ಏರ್ಟೆಲ್ ಹಾಗೂ ಜಿಯೋ ಆಗಿರಬಹುದು ಮತ್ತೆ ವಿ ಕಂಪನಿ ಏನಿದೆ ಅದು ಸೆಪ್ಟೆಂಬರ್ 29ನೇ ತಾರೀಕು ಏನಿದೆ ಅದು ಕೆಲವೊಂದು ಸಿಟಿಯಲ್ಲಿ ಲಾಂಚ್ ನ ಮಾಡ್ತಾ ಇದೆ ಫ್ರೆಂಡ್ಸ್ ಇನ್ನು ಮೇನ್ ಮ್ಯಾಟ್ರಿಕ್ ಬರ್ತೀನಿ ಅಂದ್ರೆ ಈ 5G ಪ್ಲಾನ್ಸ್ ದು ಪ್ರೈಸ್ ಏನ ಇರಬಹುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಆಲ್ರೆಡಿ ಕಂಪನಿ ಯಾವುದೇ ಅಂತ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ ಇನ್ನುವರೆಗೂ ಅದರದು ಪ್ಲಾನ್ ಸಂಬಂಧಪಟ್ಟಂಗೆ ಬಟ್ ಆದ್ರೆ ಕೆಲವೊಂದು ಎಸ್ಟಿಮೇಟೆಡ್ ಅಂದ್ರೆ ಒಂದು ಕೆಲವೊಂದು ಅಂದಾಜು ಏನಿದೆ ಇಲ್ಲಿ ಸಿಗ್ ಬರ್ತದೆ ಅಂತ ಹೇಳ್ಬೋದು ಅಂದ್ರೆ ಈ ತರ ಪ್ಲಾನ್ ಇರಬಹುದು ಅಂತ ಹೇಳ್ತಾರೆ ಹೌದು ಫ್ರೆಂಡ್ಸ್ ಓವರ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ 20 ಅಥವಾ 30% ಏನಿದೆ ಇಲ್ಲಿ 4G ಗಿಂತ ಇದರ ಪ್ಲಾನ್ ದು ರೇಟ್ ಏನಿದೆ ಅದು ಜಾಸ್ತಿನೇ ಇರುತ್ತೆ ಅಂತ ಹೇಳ್ತಾರೆ ಹೌದು ಫ್ರೆಂಡ್ಸ್ ಸ್ಟಾರ್ಟಿಗೆ ನಾವು ನೋಡೋ ಪ್ರಕಾರ ಅಂದ್ರೆ 500 ರಿಂದ 600 ರೂಪಾಯಿ ವರೆಗೂ ಇಲ್ಲಿ ನಿಮಗೆ ಒಂದು ಮಂತ್ಲಿ ಚಾರ್ಜಸ್ ನ ಆಗ್ತಾ ಇದೆ ಅಂತ ಹೇಳ್ತಾರೆ ಬಟ್ ಆದ್ರೆ ಯಾವುದೇ ಅಂತ ಡಾಟಾ ಯೂಸೇಜ್ ಸಂಬಂಧಪಟ್ಟಂಗಿಲ್ಲ ಹೌದು ಡೆಫಿನೆಟ್ಲಿ ನೀವು ಒಂದು 5G ಸರ್ವಿಸ್ ನ ಯೂಸ್ ಮಾಡ್ತಿದ್ರೆ ನೀವು ಇಲ್ಲಿ 5G ಸರ್ವಿಸ್ ನ ಯೂಸ್ ಮಾಡ್ತಿದ್ರೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಸ್ಪೀಡ್ ಅಂತೂ ಇದೇ ಇರುತ್ತೆ ಅಂತ ಹೇಳ್ಬೋದು ಅರೌಂಡ್ ಇಲ್ಲಿ ನಿಮಗೆ ಮಿನಿಮಮ್ ಟು ಮಿನಿಮಮ್ ಇಲ್ಲಿ ನಿಮಗೆ 400 MBPS ವರೆಗೂ ಇಲ್ಲಿ ನಿಮಗೆ ಡೌನ್ಲೋಡಿಂಗ್ ಸ್ಪೀಡ್ ಬಂದೇ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನಿಮಗೆ ಯಾವುದೇ ಅಂತ ನೀವು ಪ್ಲಾನ್ ಆಕ್ಟಿವೇಶನ್ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಡಾಟಾ ಅಂದ್ರೂ ಇಲ್ಲಿ ನಿಮಗೆ ಒಂದು ಹಾಕ್ಸೋದಕ್ಕೆ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹೌದು ಯಾಕಂದ್ರೆ ಸ್ಪೀಡ್ ಏನೋ ತುಂಬಾ ಇದೆ ಅಂತ ಹೇಳ್ಬೋದು ಇಲ್ಲಿ ಡಾಟಾ ಕನ್ಸಂಪ್ಷನ್ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ ಒಂದ್ವೇಳೆ ನೀವು ಯಾವುದೇ ಅಂತ ಯೂಟ್ಯೂಬ್ ವಿಡಿಯೋಸ್ ನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಅದು 4K ಕೂಡ ರನ್ ಆಗ್ತಾ ಇರುತ್ತೆ ಹೀಗಾಗಿ ಇಲ್ಲಿ ನಿಮಗೆ ಡಾಟಾ ಅಂತರೂ ನಿಮಗೆ ಎಕ್ಸ್ಟ್ರಾ ಪ್ಯಾಕೇಜ್ ಅಂತರೂ ಇಲ್ಲಿ ನಿಮಗೆ ಒಂದು ಹಾಕುವಂತ ಅವಶ್ಯಕತೆ ಬಿದ್ದೇ ಬೀಳುತ್ತೆ ಯಾಕಂದ್ರೆ ಅರೌಂಡ್ ಇಂಡಿಯಾದಲ್ಲಿ ಏನಿದೆ ಫ್ರೀಕ್ವೆನ್ಸಿ ಏನಿದೆ ತುಂಬಾ ಜಾಸ್ತಿ ಇರುವಂತಹ ಫ್ರೀಕ್ವೆನ್ಸಿನ ಈಗ ಇಲ್ಲಿ ಸೆಟಪ್ ನ ಮಾಡ್ತಾ ಇದ್ದಾರೆ ಅರೌಂಡ್ ಏನಿಲ್ಲ ಅಂದ್ರೆ 1800 MHz ವರೆಗೂ ಇಲ್ಲಿ ನಿಮಗೆ ಫ್ರೀಕ್ವೆನ್ಸಿ ಬರ್ತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ಇಲ್ಲಿ ನಿಮಗೆ ಬೇಸಿಕ್ ಸ್ಪೀಡ್ ಅಂದ್ರೆ ಇಲ್ಲಿ ನಿಮಗೆ 400 MBPS ಇಟ್ಕೊಂಡು ಇಲ್ಲಿ ನಿಮಗೆ 1 GB ಅಥವಾ 2 GB ವರೆಗೂ ನಿಮಗೆ ಡೌನ್ಲೋಡಿಂಗ್ ಸ್ಪೀಡ್ ಬಂದೇ ಬರ್ತದೆ ಅಂತ ಹೇಳ್ಬೋದು ಹೀಗಾಗಿ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಡಾಟಾ ಅಂತರೂ ಇಲ್ಲಿ ನಿಮಗೆ ಆಡ್ ಮಾಡೋಕೆ ಆಪ್ಷನ್ ಇದೆ ಇದೆ ಬಟ್ ಅದ್ರಲ್ಲಿ ಫ್ರೆಂಡ್ಸ್ ಇಲ್ಲಿ ಅವಶ್ಯಕತೆವಾಗಿ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಡಾಟಾ ಅಂತರೂ ಇಲ್ಲಿ ನಿಮಗೆ ಹಾಕುವಂತ ಅವಶ್ಯಕತೆ ಬಿದ್ದೇ ಬೀಳುತ್ತೆ ಹೌದು ಫ್ರೆಂಡ್ಸ್ ಈಗ ಆಲ್ರೆಡಿ ಇದರ ಸಂಬಂಧಪಟ್ಟಿಗೆ ಕಂಪನಿ ಏನಿದೆ ಆಫೀಸಿಯಲ್ ಅನೌನ್ಸ್ಮೆಂಟ್ ಮಾಡ್ತಾ ಇದೆ ಅಂತ ಆಫೀಸಿಯಲ್ ಕೆಲವೊಂದು ಈಗ ಮಾಹಿತಿ ಬರ್ತಾ ಇದೆ ಬಟ್ ಆದ್ರೆ ಇನ್ನು ಸೆಪ್ಟೆಂಬರ್ 29ನೇ ತಾರೀಕು ಏನಿದೆ ಅಲ್ಲಿ ಇಂಡಿಯಾದು IMC ಏನೊಂದು ಇಂಡಿಯಾದು ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಈ ರಿಲೇಟೆಡ್ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ಕಮೆಂಟ್ ತಿಳಿಸಬಹುದು ಅದರ ರಿಲೇಟೆಡ್ ನಾನು ವಿಡಿಯೋ ಕೂಡ ಮಾಡ್ತೀನಿ ಅವಶ್ಯಕತೆ ಮತ್ತೆ ನಿಮಗೆ ಮೀಟ್ ಮಾಡಿದ ಇಂಟ್ರೆಸ್ಟ್ ಕೊಡಿಸ್ತೀನಿ ಥ್ಯಾಂಕ್ ವಾಚಿಂಗ್ ಆ್ಯಂಡ್ ಟಾಟಾ ಬಾಯ್ ಬಾಯ್.